ಹಾಯ್ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ವ್ಲಾಗ್ಸ್ ವಿತ್ ಸನ್ವಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ 2-3 ಡೇಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ, ಯಾಕಂದರೆ ನಾನು ಅತ್ತೆ ಮನೆಗೆ ಬಂದಿದ್ದೆ. ಸೊ ಹಾಗಾಗಿ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಬಟ್ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ನೆಟ್ವರ್ಕ್ ಇಲ್ಲ. ಆ್ಯಂಡ್ ತೀರಾನೇ ನೆಟ್ವರ್ಕ್ ಇಲ್ಲ, ಮನೆಯೊಳಗಡೆ ನೆಟ್ವರ್ಕೇ ಬರಲ್ಲ. ಸೊ ಹಾಗಾಗಿ ವೀಡಿಯೋಸ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ, ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ನೋಡಿ, ಅತ್ತೆ ಮನೆಗೆ ಬಂದರೆ ಇದೊಂದು ಅತ್ತೆ ಮಾವ ವಿಪರೀತ ಎಲೆ ಅಡಿಕೆ ಹಾಕ್ತಾರೆ. ಸೊ ನಾನು ಮಧ್ಯಾಹ್ನ ಊಟ ಮಾಡಿ ಎಲೆ ಅಡಿಕೆ ಹಾಕಿದ್ದೆ. ಸೊ ಅದಕ್ಕೆ ಈಗ ಮತ್ತೆ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ನಮ್ಮ ಮನೆ ಹಿಂಗಿದೆ ಅನ್ನೋದನ್ನು ತೋರಿಸೋಣ ಅಂತ. ಸೊ ರ್ಯಾಂಡಮ್ಮಾಗಿ ತೋರಿಸ್ತೀನಿ, ಪ್ಲೀಸ್ ಯಾರು ಏನು ಅಂದ್ಕೋಬೇಡಿ. ಇದು ನಮ್ಮ ಅತ್ತೆ ಮನೆ, ನನ್ನ ಗಂಡನ ಮನೆ, ಸುಮಾರು 250-300 ವರ್ಷದ ಮನೆ ಅಂತಲೇ ಹೇಳ್ಬೋದು. ಸೊ ತೋರಿಸ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ, ಪಕ್ಕದಲ್ಲಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ಮನೆ ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಕಾಮೆಂಟಲ್ಲಿ ಹೇಳಿ ಆಯಿತಾ ನಂಗೆ ಹೆಂಗಿದೆ ಏನು ಅಂತ. ಸೊ ನೋಡೋಣ, ಬನ್ನಿ. ಇದು ಔಟ್ಸೈಡ್ ಲುಕ್ ಅಂತಲೇ ಹೇಳ್ಬೋದು. ಒಂದು ತೊಟ್ಟಿ ಇದೆ, ಅಲ್ಲೇ ಪಾತ್ರೆ ತೊಳ್ಕೊಳ್ಳೋದು ಅದೆಲ್ಲ. ಸಾನ್ವಿ ಒಳಗಿದ್ದೋಳು ಆಚೆ ಬರ್ತಾ ಇದ್ದಾಳೆ. ಸೊ ನೋಡಿ, ಕೆಳಗೆಲ್ಲ ನೆಲ ಸಾರಿಸೋವಂಥ ನೆಲನೇ ನೋಡ್ತಿದ್ದೀರಲ್ಲ, ಕ್ಲೀನಾಗಿ ಚಪ್ಪಡಿ ಹಸಿರೋಂಥ, ತುಂಬ ವರ್ಷಗಳ ಹಿಂದೆನೇ ಅದು ಹಸಿರೋಂಥವು. ಅದ್ರ ಮೇಲೇ ಅತ್ತೆ ಸಾರಿಸ್ತಾರೆ. ಮತ್ತು ಇಲ್ಲಿ ಮನೆ ಮುಂದೆನೇ ಕುರಿಗಳನ್ನು, ಹಸುನ ಎಲ್ಲ ಕಟ್ಟಾಕೊಳ್ಳೋದು. ಆ ಕಡೆ ಕುರಿಗಳು, ಈ ಕಡೆ ನಮ್ಮ ಹಸು, ಮತ್ತು ಅಲ್ಲಿ ಮೇವೆಲ್ಲ ಹಾಕ್ಕೊಳ್ತಾರೆ. ಮತ್ತು ಆ ಡಬ್ಬಿಯಲ್ಲಿ ಪೊರ್ಕೆಗಳು ಅದು ಇದು ಎಲ್ಲ ಹಾಕಿಟ್ಟಿದ್ದಾರೆ ನಮ್ಮ ಅತ್ತೆ. ಸೊ ಇದು ನಮ್ಮ ಎಂಟ್ರೆನ್ಸ್, ಮನೆ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಸೊಳ್ಳೆ ಪರ್ದೆನೂ ಹಾಕಿದ್ದಾರೆ, ಸೊಳ್ಳೆಗಳು ಹೋಗದೆ ಇರಲಿ ಅಂತ ತುಂಬ ದಿನದಿಂದನೇ ಹಾಕಿದ್ದಾರೆ. ಆಲ್ಮೋಸ್ಟ್ ತೆಗಿಯಲ್ಲ, ನಾ ಈ ಸಾನ್ವಿ ಓಡಾಡಿದಕ್ಕಾಗಲ್ಲ ಅಂತ ತೆಗೆದು ಬಿಟ್ಟಿರ್ತೀನಿ. ಸೊ ಇದು ನಮ್ಮ ಮೇನ್ ಡೋರ್ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳ ಹಿಂದೆ ಸ್ನೇಹಿತರೆ, ನಮ್ಮ ಅತ್ತೆ ಹೇಳ್ತಾನೆ ಇರ್ತಾರೆ, ನಾನು ಮದುವೆ ಆಗಿ ಬಂದಿದ್ದ ಕಾಲಕ್ಕೆ ಇದೇ ದೊಡ್ಡ ಮನೆ ಅಂತ. ಆಗಿನ ಕಾಲಕ್ಕೆ ಇದೇ ಅಂತ ತುಂಬ ದೊಡ್ಡ ಮನೆ ಇದ್ದಿದ್ದು, ಈಗ ತುಂಬಾ ಹಳೆಯದಾಗಿದೆ, ಸಿಕ್ಕಾಪಟ್ಟೆ ಏನಾದರೂ ಮಳೆ ಬಂದರೆ ಸೋರುತ್ತೆ. ಮತ್ತು ರಾಗಿ ಬೆಳೆದಿರೋ ರಾಗಿನೆಲ್ಲ ಇಲ್ಲೇ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹೈಟ್ ಕಲ್ಲುಗಳೆಲ್ಲ ಇಟ್ಟು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಯಗಣಗಳ ಕಾಟ ಜಾಸ್ತಿ, ಕಲ್ಲೆಲ್ಲ ಇಟ್ಟು ಇದು ಮಾಡಿ ಹಾಕಿದ್ದಾರೆ. ಮತ್ತು ಒಂದು ಮಂಚ ಇದೆ. ಸೊ ಆ ಕಡೆಯಿಂದ ನೋಡಿ, ಎರಡು ಕಂಬಗಳು ಇದೆ ಅಡ್ಡಕ್ಕೆ, ಮೇಲೆ ಚಪ್ಪಡಿ ಹಾಸಿರೋದಲ್ಲ ಅದಕ್ಕೆ ಸಪೋರ್ಟ್ಗೆ ಅಂತ ಎರಡು ಚಪ್ಪಡಿಗಳು ಇದಾಕಿದ್ದಾರೆ. ಮತ್ತು ಈ ಮಂಚದಕ್ಕಿಂತ ಸ್ವಲ್ಪ ಈ ಕಡೆ ಸೊಂದಿಯಲ್ಲಿ ಹೋದರೆ ಒಂದು ಬೀರು ಇಟ್ಕೊಂಡಿದ್ದಾರೆ, ಟಿವಿ ಪಕ್ಕ ಬೀರು. ಮತ್ತು ಇಲ್ಲಿ ಸ್ವಲ್ಪ ಸಾಮಾನುಗಳು ನೋಡಿ, ಈ ಥರ ಬುಟ್ಟಿ ಎಲ್ಲ ಇಟ್ಟಿದ್ದಾರೆ ಅಲ್ಲಿ, ಒನಕೆ ಅವೆಲ್ಲ ಇಟ್ಟಿದ್ದಾರೆ. ಅದು ಮುಂದೆ ಅವರ ಮಾಡೋದಕ್ಕೆ ಆ ಥರ ಮಕ್ಕರಿಗಳನ್ನು ತೊಗೊಂಡು ಹೋಗ್ತಾರೆ. ಮತ್ತು ಆ ಕಡೆ ಜರಡಿ, ನನ್ನಿಂದನೇ ಓಡಾಡ್ತಿದ್ದಾಳೆ ಸಾನ್ವಿ, ಏನು ಮಾಡ್ತಾಯಿದ್ಯಾ ಏನು ಮಾಡ್ತಾಯಿದ್ಯಾ ಅಂದ್ಕೊಂಡು. ಈ ಕಡೆ ನಮ್ಮ ಟಿವಿ ಶೋಕೇಶಲ್ಲೂ ಸಹ ಹಳೇದಾಗಿದೆ, ಗ್ಲಾಸ್ಗಳೆಲ್ಲ ಒಡೆದೋಗಿದೆ, ಅದಕ್ಕೇ ಏನೇನೋ ತುಂಬಿಸಿಟ್ಟಿದ್ದಾರೆ ನಮ್ಮ ಅತ್ತೆ. ಹೊಸ ಯೂಸ್ ಮಾಡದೇ ಇರೋಂಥ ಪ್ಲೇಟ್ಗಳು, ಇದು ಕೆಳಗಡೆ ಪೋರ್ಷನ್ ಎಲ್ಲ ಬರೀ ಎಲೆ ಅಡಿಕೆ ಕಡ್ಡಿ ಪುಡಿ ಅದನ್ನೇ ತುಂಬಿಸಿದ್ದಾರೆ. ಮೇಲೆ ಪೋರ್ಷನಲ್ಲಿ ಇದರಲ್ಲಿ ಯೂಸ್ ಮಾಡದೇ ಇರೋಂಥ ಪ್ಲೇಟ್ಗಳು ಅವೆಲ್ಲ ಇಟ್ಟಿದ್ದಾರೆ. ಅದಕ್ಕೆ ಮೇಲ್ಗಡೆ ಎಲ್ಲ ನೋಡಿ, ಇದ್ರ ಮೇಲೆ ಎಲ್ಲ ಅದೇನೇನೋ ಪೌಡರ್ಗಳು, ಮತ್ತು ಅದೇನೋ ಪೇಪರ್ಗಳು, ಏನಾದರೂ ಬೇಕಾಗಿರೋ ಪೇಪರ್ಗಳು ಅವೆಲ್ಲ ಎತ್ತಿಟ್ಟಿದ್ದಾರೆ. ಮತ್ತು ಅದ್ರ ಪಕ್ಕದಲ್ಲಿ ನಮ್ಮ ಅತ್ತೆಯ ಪೆಟ್ಟಿ ಕೀ ನಮ್ಮ ಅತ್ತೆ ಹತ್ರನೇ ಇರುತ್ತೆ. ಸೊ ಈ ಕಬ್ಬಿಣದ ಪೆಟ್ಟಿ ಮೇಲೆ ಅದು ಸಾನ್ವಿಗೆ ಬೇಕಾಗಿರೋ ಪೌಡರು ಅದೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇದಂತೂ ಸಿಕ್ಕಾಪಟ್ಟೆ ವೆಯ್ಟ್ ಇದೆ, ಹೆಂಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಇದು ಹೆಂಗೆ ನಮ್ಮ ಅತ್ತೆಗೆ ಬಂದಿದೆ, ಇದು ನಮ್ಮ ಮಾವನ ಭಾಗಕ್ಕೆ ಬಂದಿರೋದು ಇದು ಕಬ್ಬಿಣ ಪೆಟ್ಟಿಗೆ. ಆವಾಗ ಎಲ್ಲರ ಮನೆಯಲ್ಲೂ ಇರ್ತಿತ್ತಂತೆ ಸ್ನೇಹಿತರೆ ಈ ಥರದ್ದು ಕಬ್ಬಿಣದ ಪೆಟ್ಟಿಗೆ. ಸೊ ನಮ್ಮ ಮನೆಯಲ್ಲೂ ಇದೆ, ನಮ್ಮ ಮಾವಂಗೆ ಬಂದಿರೋದು. ಮತ್ತು ಅದರಲ್ಲೂ ಏನೇನೋ ಇಟ್ಟಿದ್ದಾರೆ, ಅದನ್ನು ಓಪನ್ ಅದು ಕೀ ನನ್ನ ಹತ್ರ ಇಲ್ಲ, ನಮ್ಮ ಅತ್ತೆ ಹತ್ರನೇ ಇರೋದು. ಅದೂ ಸುಮ್ಮನೆ ಒಂದು ಡೋರ್ ಓಪನ್ ಮಾಡ್ಬೋದು, ಅದರೊಳಗೆ ಹೆಂಗಿದೆ ಅಂತ ನಾನು ಇದುವರೆಗೂ ನೋಡಿಲ್ಲ.
ಇಲ್ಲೆಲ್ಲ ಅದು ಹಣ್ಣುಗಳು ಹೂಗಳು ಅದೆಲ್ಲ ಇಟ್ಟಿದ್ದಾರೆ ನೋಡಿ. ಮಾವಿನಹಣ್ಣು, ಮಾವಿನಹಣ್ಣು ಕಿತ್ಕೊಂಡು ಬಂದಿರೋದು. ಹೂವುಗಳು ಇಟ್ಟಿಲ್ಲ, ಹಣ್ಣುಗಳೆಲ್ಲ ಅಲ್ಲಿಟ್ಟಿದ್ದಾರೆ. ಅಲ್ಲಿ ಬಾಳೆ ಎಲೆ ಮತ್ತು ಒಂದು ಫ್ಯಾನ್, ಫ್ಯಾನು ಸಿಕ್ಕಾಪಟ್ಟೆ ಇರಲೇಬೇಕಲ್ಲ ನಮ್ಮ ಸಾನ್ವಿಗೆ. ಸೊ ಮತ್ತು ಅದ್ರ ಪಕ್ಕ ಒಂದು ಟಿಫಾ ಇದೆ, ಒಂದು ಕನ್ನಡಿ, ಅದ್ರ ಮೇಲೆ ಒಂದು ಫೋಟೋ, ಎಲ್ಲ ಗೋಡೆ ಮೇಲೆ ಕ್ಯಾಲೆಂಡ್ರ್ ಒಂದು, ಎಲ್ಲರ ಗುಡಿ ಮೇಲೆ ಇರುವಂಥ ಕ್ಯಾಲೆಂಡರ್ ನಮ್ಮ ಮನೆಯಲ್ಲೂ ಒಂದು. ಸೊ ಇದು ನಮ್ಮ ಹಾಲ್, ಹಾಲ್ ಬೆಡ್ರೂಮ್ ಎಲ್ಲ. ಸೊ ಇದು ಮತ್ತು ನಮ್ಮ ದೇವರ ಮನೆ, ನಮ್ಮ ಮಾವ ಪೂಜೆ ಮಾಡೋದು. ತುಂಬ ಲೈಟ್ ಹಾಕಿ ತೋರಿಸ್ತೀನಿ ರೀ ನಾನು. ನೋಡಿ ಈ ಥರದ್ದೊಂದು ಗೂಡು, ಆ ಗೂಡಲ್ಲಿ ಫೋಟೋಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಮತ್ತು ಕೆಳಗಿಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ಇಟ್ಟು ಪೂಜೆ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಹಳೆಯ ಸಾಮಾನುಗಳು, ಯೂಸ್ ಮಾಡದೇ ಇರೋವಂಥದ್ದನ್ನು ಈ ಥರ ಶೆಲ್ಫ್ ಮೇಲೆ ಹಾಕಿದ್ದಾರೆ. ನೋಡಿ ಮಳೆ ಬಿದ್ದು ಆ ಥರ ಎಲ್ಲ ಆಗಿರೋದು, ಆ ಥರ ಸೋರಿರೋದು. ಮತ್ತು ಇದು ಬಂದು ಆ ಕಾಲದಲ್ಲಿ ಮಣ್ಣನ್ನ ಎತ್ತಿ ಎತ್ತಿ ಇಟ್ಟು ಜೋಡಿಸಿರೋದಂತೆ ಸ್ನೇಹಿತರೆ ಇದನ್ನು. ಫುಲ್ಲು ಮಣ್ಣಿನ ಮನೆಯೇ ಅಂತಲೇ ಹೇಳ್ಬೋದು. ಕೆಳಗೂ ಅಷ್ಟೇ ಸಾರಿಸೋ ಮನೆ, ಮತ್ತು ಈ ಗೋಡೆಗಳು ಅಷ್ಟೇ ಮಣ್ಣನ್ನು ಎತ್ತಿ ಎತ್ತಿ ಇಟ್ಟಿರೋದಂತೆ ಮಣ್ಣಿನ ಮನೆ. ಮತ್ತು ಮೇಲೆ ಚಪ್ಪಡಿ ಹಾಸಿರೋದು ನೋಡಿ. ಆ ಥರ ಎರಡು ಕಂಬ ಇಟ್ಟಿದ್ದಾರೆ ಸಪೋರ್ಟ್ಗೆ. ಮತ್ತು ಅಲ್ಲೊಂದು ಒರಲುಗಲ್ಲು ಹಾಕಿದ್ದಾರೆ ಹಾಲಲ್ಲೂ. ಮತ್ತು ಆ ಕಡೆಯಿಂದ ಸ್ಟ್ರೈಟ್ ಬಂದ ಆ ಕಡೆ ದೇವ್ರ ಮನೆ ಪಕ್ಕ, ಈ ಕಡೆಗೆ ಅಡುಗೆ ಮನೆ. ಸೊ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ಗೆ ಬುಟ್ಟಿ ಒಂದು ಇಟ್ಕೊಂಡಿದ್ದಾರೆ ಈರುಳ್ಳಿ ಅದಕ್ಕೆಲ್ಲ. ಮತ್ತು ಈ ಶೆಲ್ಫ್ ಮೇಲೆ ಅಕ್ಕಿ, ರಾಗಿ ಇಟ್ಟು, ನುಚ್ಚು ಅವನ್ನೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಟೀಪ ಒಂದು ಸ್ಟವ್, ಈ ಕಡೆಗೆ ಸ್ಟವ್ ಇಟ್ಟಿದ್ದಾರೆ. ಸ್ಟವ್ ಮೇಲೆ ಮಾಡೋದು ಕಡಿಮೆನೇ, ಅದು ಗೋಡೆ ಮೇಲೆ ಈ ಗೋಡೆ ಅಲ್ವಾ ಸ್ನೇಹಿತರೆ, ಸುಣ್ಣ ಹೊಡೆಯೋ ಗೋಡೆ ಆಗಿರೋದ್ರಿಂದ ಅದು ಏನು ಮಾಡಿದ್ರು ಅದು ಹೋಗಲ್ಲ ಕರೆಗಳು, ಸುಣ್ಣ ಹೊಡೆದ್ರೆ ಹುಟ್ಟೋಗುತ್ತೆ. ಈ ಕಡೆಗೆ ಒಂದು ಕಲ್ಲುಪ್ಪು, ಪುಡಿ ಉಪ್ಪು, ಚಪಾತಿ ಲಟ್ಟಿಸೋದು ಎಲ್ಲ ಇಟ್ಟಿದ್ದಾರೆ. ಮತ್ತು ಮೇಲ್ಗಡೆ ಸಕ್ಕರೆ ಡಬ್ಬಿ, ಖಾರದ ಪುಡಿ, ಧನಿಯಾ ಪುಡಿ, ಮಸಾಲೆ ಡಬ್ಬಿಗಳನ್ನೆಲ್ಲ ಸ್ಟೀಲ್ ಡಬ್ಬಲ್ಲಿನೇ ಹಾಕಿಟ್ಟಿದ್ದಾರೆ ಅತ್ತೆ. ಅದು ತುಂಬ ಯೂಸ್ ಮಾಡದೇ ಇರೋಂಥ ಪಾತ್ರೆಗಳನ್ನು ಮೇಲಿಟ್ಟಿದ್ದಾರೆ ನೋಡಿ. ಮೇಲೆಲ್ಲ ಸೋರಿ ಸೋರಿ ಪಾತ್ರೆಗಳ ಮೇಲೆಲ್ಲ ಇದಾಗಿ ಕರೆಗಳು ಕಟ್ಕೊಂಬಿಟ್ಟಿದ್ದಾವೆ. ಮತ್ತು ಇಲ್ಲಿ ಮರಗಳನ್ನು ತೆಗೆದಾಕಿದ್ದಾರೆ. ಮತ್ತು ಅಲ್ಲೊಂದು ಕಟ್ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಪ್ರೀ ಪುಡಿ ಆ ಥರ ಪದಾರ್ಥಗಳನ್ನೆಲ್ಲ ಆ ಡಬ್ಬಿಗಳೆಲ್ಲ ಆ ಥರ ಜೋಡಿಸಿದ್ದಾರೆ. ಮತ್ತು ಅಲ್ಲೇ ಗೂಡಲ್ಲಿ ಹಾಲು, ಎಣ್ಣೆ ಎಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಹುಣಸೆಹಣ್ಣು, ಮಿಕ್ಸಿ, ಕೆಳಗಿನ ಡಬ್ಬಿಯಲ್ಲಿ ಹುಣಸೆಹಣ್ಣು, ಮಿಕ್ಸಿ, ಇದರಲ್ಲೂ ಬೇಕಾಗಿರುವಂಥ ರೇಷನ್ ಐಟಮು ನೋಡಿ ಈ ಥರ ಇಟ್ಟಿದ್ದಾರೆ. ಅತ್ತೆ ಎಲ್ಲ ಹಂಗೆ ಹಿಂಗೆ ಇಟ್ಟಿರ್ತಾರೆ ಕವರ್ಗಳಲ್ಲಿ. ತುಂಬ ಜಾಗ ಇಲ್ಲದಿರೋದ್ರಿಂದ ಎಣ್ಣೆ, ಅವಲಕ್ಕಿ ಎಲ್ಲ ಇದೆ. ಸೊ ಈ ಗಿಟ್ಕೆಯಲ್ಲಿ ಒಂದೆರಡು ಡಬ್ಬಿಯಲ್ಲಿ ಬಾದಾಮಿ, ಉಪ್ಪಿನಕಾಯಿ, ಎಣ್ಣೆ, ತುಪ್ಪ ಎಲ್ಲನೂ ಇಟ್ಟಿದ್ದಾರೆ. ಸೊ ಇದು ಓವರಾಲ್ ಕಿಟಕಿ. ಮತ್ತು ಈ ಕಡೆ ಬಂದರೆ ಪಡ್ಡು ಮಾಡೋದು, ಮತ್ತು ಈ ಕಡೆ ಹೆಂಚು. ನಮ್ಮ ಅಡುಗೆ ಮನೆಯ ಸ್ಪೆಷಲ್ ಏನಪ್ಪ ಇದು, ಒಲೆ. ಸೊ ಅತ್ತೆ ಇವಾಗ್ಲೂ ಒಲೆಯಲ್ಲೇ ಅಡುಗೆ ಮಾಡೋದು. ಮನೆ ಕಟ್ಟೋದು ಕೆಲಸದವ್ರು ಬಂದರೆ ಅಡುಗೆ ಮನೆಯಲ್ಲಿ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ಸೊ ಅದೊಂದು ತುಂಬ ಖುಷಿಕರವಾದ ವಿಚಾರ, ಕೆಳಗಡೆ ಅಡುಗೆ ಮಾಡಿ ಇಟ್ಕೊಳ್ತಾರೆ. ನನಗೆ ಒಲೆ ಹಚ್ಚೋಕ್ಕೂ ಬರಲ್ಲ, ಅಷ್ಟು ಒಲೆಯಲ್ಲಿ ಮಾಡೋಕ್ಕೆ ಬರಲ್ಲ. ಬಟ್ ಆದರೂ ನಾನು ಏನಾದರೂ ಹೋದರೆ ಸ್ಟವ್ ಮೇಲೇ ತುಂಬ ಮಾಡೋದು. ಸೊ ಇದು ನಮ್ಮ ಓವರಾಲ್ ಮನೆಯ ಲುಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ನಮ್ಮ ಮನೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆಚೆಯಿಂದ ಒಂದು ಲುಕ್ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಸಾನ್ವಿ ಕೂತ್ಕೊಂಡಿದ್ದಾಳೆ ಅಲ್ಲಿ, ಅವಳು ನನ್ನ ಹಿಂದೆ ಓಡಾಡ್ತಾ ಇದ್ದಾಳೆ. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಮನೆ ನೋಡಿ. ಸಾರಿ, ಮಂಚದ ಕೆಳಗೆ ಏನಿದೆ ತೋರಿಸೋಣ ಅಂತ ಬಂದೆ. ಸೊ ಮಂಚದ ಕೆಳಗಡೆ ಅದೇ ಈರುಳ್ಳಿ ಬುಟ್ಟಿ, ಟೊಮೆಟೊ. ನಮ್ಮನೆ ಹೋಮ್ ಟೂರ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಲಿ ಆಗದೆ ಹೋಗಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಮೇಡಮ್. ಬಾಯ್ 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 ಮೇಡಮ್. ಬಾಯ್. ಚಾಕ್ಲೇಟ್ಸ್ ಕೊಡ್ತಿದ್ದಾಳೆ. ಸೊ ಬಾಯ್ ಸ್ನೇಹಿತರೆ.